ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ 3D 4D 5D ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದರೆ ನಾವು ಯಾವುದೇ ವಿಷಯನ ತಿಳ್ಕೊಬೇಕಂದಾಗಲೂ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಾಫ್ ನಾಲೆಡ್ಜ್ ಈಸ್ ವೆರಿ ಡೇಂಜರಸ್ ಅಲ್ವಾ? ಅದಕ್ಕೋಸ್ಕರ ಸೊ 3D ಅಂದರೆ ಥರ್ಡ್ ಡೈಮೆನ್ಷನ್, ಅಂದರೆ ಭೌತಿಕ ಪ್ರಪಂಚ. ಅಂದರೆ ನಾವು ಬದುಕ್ತಿರೋ ಈ ನಮ್ಮ ಭೂಮಿ, ಈ ನಮ್ಮ ಜೀವನ, ಇವರು ನಮ್ಮ ಅಪ್ಪ ಅಮ್ಮ, ಇವರು ನಮ್ಮ ಗಂಡ ಹೆಂಡತಿ ಮಕ್ಕಳು ಸಂಸಾರ ಇದೆಲ್ಲ ಇದೆಲ್ಲ, ಇದನ್ನು 3D ವರ್ಲ್ಡ್ ಅಂತಾರೆ. ಇದು ಭೌತಿಕ ಪ್ರಪಂಚ. ನಾವು ಬದುಕ್ತಿರೋ ಈ ಭೂಮಿ, ಈ ಪ್ರಪಂಚ, ಈ ನಮ್ಮ ಸಂಬಂಧಗಳು, ಇದನ್ನು 3D ಅಂತ ಹೇಳ್ತಾರೆ. ಸೊ 4D ಅಂದರೆ ಏನು? ಫೋರ್ತ್ ಡೈಮೆನ್ಷನ್. ಈ ಜೀವನ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಯಾವಾಗ ಕೆದಕ್ತಾ ಹೋಗ್ತೀವಿ ನಮ್ಮ ಲೈಫನ್ನು, ಇದನ್ನು 4D ಅಂತ ಹೇಳೋದು. ಈಗ ನಾವು ನಮಗೆ ಪ್ರಶ್ನೆ ಹಾಕ್ಕೊಳ್ಳೋಣ, ನಾನು ಯಾರು ಅಂತ ಯಾರಾದರೂ ಕೇಳಿದ್ರೆ ನಾನು ನನ್ನ ಹೆಸರು ಹೇಳ್ತೀವಿ, ಕರೆಕ್ಟ್? ಇಲ್ಲ ನಾವು ಇವ್ರ ಮಗ, ಇವ್ರ ಮಗಳು, ಅಥವಾ ಇವ್ರ ಗಂಡ, ಇವ್ರ ಹೆಂಡತಿ, ಇಲ್ಲಾಂದರೆ ಇವ್ರಿಗೆ ಅಕ್ಕ, ಇವ್ರ ತಂಗಿ, ಇವ್ರ ಸೊಸೆ ಅನ್ನೋ ನಮ್ಮ ಸಂಬಂಧಗಳು ಹೇಳ್ತೀವಿ. ಆದರೆ ಅಲ್ಲಿ ನಾವು ಕಾಣಿಸ್ತೀವ? ನಾವಿದ್ದೀವ ಅಲ್ಲಿ? ಇನ್ನೊಂದು ಸಲ ಕ್ವಶನ್ ಹಾಕ್ಕೊಳ್ಳೋಣ, ನಾವ್ಯಾರು? ಸರಿ, ಓಕೆ. ಈಗ ಇನ್ನು ಈಸಿಯಾಗಿ ತಿಳ್ಕೊಳ್ಳೋಣ. ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ನಾನು ಯಾರು ಅಂತ ನಮ್ಮನ್ನು ನಾವೇ ಕೇಳ್ಕೊಳ್ಳೋಣ. ಸೊ ಅಲ್ಲಿ ಕಾಣಿಸ್ತಿರೋ ಈ ನಾನು ನಾನಾ? ಹೌದಾ ಅಲ್ವಾ? ಹಾಗಾದರೆ ನಾನು ಯಾರು ಅಲ್ವಾ? ಸೊ ಇದನ್ನು ಇನ್ನೂ ಈಸಿಯಾಗಿ ತಿಳ್ಕೊಳ್ಳೋಣ. ನಮ್ಮ ತಾಯಿ ಗರ್ಭದಲ್ಲಿ ನಾವು ಬಂದಾಗ ಫಸ್ಟ್ ಪಿಂಡ ಆಗಿರ್ತೀವಿ. ಆಮೇಲೆ ದೇಹದ ಎಲ್ಲ ಪಾರ್ಟ್ ತಿಂಗಳಿಗೆ ಬೆಳೀತಾ ಹೋಗುತ್ತೆ. ಇದು ನಮಗೆ ತುಂಬ ಚಿಕ್ಕ ಮಕ್ಕಳಿಂದ ಸೈನ್ಸಲ್ಲಿ ಈ ಪಾಠ ಎಲ್ಲರಿಗೂ ನಮಗೆ ಗೊತ್ತಿರೋದ್ರಿಂದ ನಮಗೆ ಇದು ಈಸಿಯಾಗಿ ಗೊತ್ತು. ಒಂದು ತಾಯಿ ಗರ್ಭದಲ್ಲಿ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಯಾರೇ ಆಗಲಿ ಹೇಗೆ ಗರ್ಭದಲ್ಲಿ ದೇಹ ಅನ್ನೋದು ಬಿಲ್ಡ್ ಆಗುತ್ತೆ ಅನ್ನೋಂಥದ್ದು ಕನ್ನಡಿಯಲ್ಲಿ ನೋಡಿದಾಗ ನಾವು ನೋಡೋದೇ ನಮ್ಮ ದೇಹನಲ್ವಾ, ಕರೆಕ್ಟ್? ಸೊ ತಾಯಿ ಗರ್ಭದಲ್ಲಿ ತಿಂಗಳಿಂದ ತಿಂಗಳಿಗೆ ನಮ್ಮ ದೇಹ ಅನ್ನೋದು ಬೆಳೀತಾ ಹೋಗುತ್ತೆ. ಫಸ್ಟ್ ಪಿಂಡ ಆಗಿರ್ತಾರೆ, ಆಮೇಲೆ ತಿಂಗಳಿಗೆ ದೇಹದ ಪ್ರತಿಯೊಂದು ಪಾರ್ಟ್ ಅನ್ನೋದು ಬೆಳೀತಾ ಹೋಗುತ್ತೆ. 9 ತಿಂಗಳಲ್ಲಿ ದೇಹ ಅನ್ನೋದು ಪೂರ್ತಿಯಾಗಿ ಬಿಲ್ಡಾಗಿ ಭೂಮಿ ಮೇಲೆ ಜನ್ಮ ತಗೊಳ್ಳೋದಕ್ಕೆ ರೆಡಿ ಆಗುತ್ತೆ. ಸೊ ಅದು ದೇಹ ಮಾತ್ರ ಅಲ್ವಾ? ಇದು ಇನ್ನೂ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋ ಅಂಥ ಅಂಶ ಇದು. ಈ ದೇಹಕ್ಕೆ ಯಾವಾಗ ಆತ್ಮ ಅನ್ನೋದು ಬಂದು ಸೇರಿಕೊಳ್ಳುತ್ತೆ ಆಗ ಆ ದೇಹಕ್ಕೆ ಜೀವ ಬರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ನಿಮಗೆ ಈಸಿಯಾಗಿ ತಿಳ್ಕೊತಾ ಇದ್ದೀರಾ ಅಲ್ವಾ? ಕರೆಕ್ಟ್. ಆ್ಯಂಡ್ ಈ ಆತ್ಮ ಯಾವಾಗ ದೇಹವನ್ನು ಬಿಟ್ಟು ಹೋಗುತ್ತೆ ಆವಾಗ ಅದನ್ನು ಸಾಯೋದು, ಜೀವ ಹೋಗೋದು. ಸೊ ಸಾಯೋದು, ಅಲ್ಲಿ ಜೀವನ ಮುಗೀತು ಅನ್ನೋಂಥದ್ದು ಇರುತ್ತಲ್ವ. ಸೊ ಹಾಗಾದರೆ ಈ ದೇಹನೇ ನಾನಾ ಅಥವಾ ಈ ಆತ್ಮ ನಾನಾ ಅಲ್ವಾ? ಸೊ ಆತ್ಮ ಅನ್ನೋದೇ ದೇಹಕ್ಕೆ ಬಂದಾಗ ನಾವು ದೇಹ ಜೀವ ತಗೊಳ್ಳುತ್ತೆ. ಈ ಆತ್ಮ ಅನ್ನೋ ನಾನು ಯಾವಾಗ ದೇಹನ ಬಿಟ್ಟು ಹೋಗುತ್ತೆ, ಈ ದೇಹ ಅನ್ನೋದು ಮಣ್ಣಲ್ಲಿ ಮಣ್ಣಾಗುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿದೆ, ನಾನು ಅನ್ನೋ ಈ ನಾನು, ಆತ್ಮ ಅನ್ನೋದನ್ನು ತಿಳ್ಕೊಳ್ಳೋದೇನಿದೆ, ಈ ಸ್ಪಿರಿಚುವಲ್ ಜರ್ನಿ, ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದೇನಿದೆ, ಆತ್ಮವಾಗಿ ನಮ್ಮನ್ನು ನಾವು ತಿಳ್ಕೊಳ್ಳೋದೆ ಈ 4D, ಫೋರ್ತ್ ಡೈಮೆನ್ಷನ್. 5D ಅಂದರೆ ಏನು? 5th ಡೈಮೆನ್ಷನ್ ಅಂದರೆ ಇದು ಸ್ಪಿರಿಟ್ ವರ್ಲ್ಡ್, ಇದು ಆತ್ಮಗಳ ಲೋಕ. ನಾವು ಅಲ್ಲಿಂದನೇ ಬಂದಿರೋದಲ್ವಾ ತಾನೇ? ಸೊ ನಾವು ನಮ್ಮನ್ನು ಆತ್ಮವಾಗಿ ಅಂತ ತಿಳ್ಕೊಳ್ಳೋದು 4D ಆಯಿತು. 5D ಅನ್ನೋದು ಆತ್ಮಗಳ ಲೋಕ. ಸ್ಪಿರಿಟ್ ವರ್ಲ್ಡ್, ಯಾ ರೈಟ್. ಆ್ಯಂಡ್ ಸೊ ತಿಳ್ಕೊಂಡ್ವಿ ಅಲ್ವಾ 5D ಅಂದ್ರೇನು, 3D ಅಂದ್ರೇನು, 4D ಅಂದ್ರೇನು ಅನ್ನೋಂಥದ್ದನ್ನು. ಈ ಥರ ಇದ್ರ ಬಗ್ಗೆ ಇನ್ನೇನಾದರೂ ನಿಮ್ಮ ಕ್ವೆಶ್ಚನ್ಸ್ ಇದೆಯಾ, ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಹಾಕಿ. ಯಾಕಂದರೆ ನಮ್ಮ ಪ್ರಶ್ನೆಗಳು ಎಷ್ಟೋ ಜನದ ಲೈಫ್ನ ಆನ್ಸರ್ ಆಗಿರಬಹುದು. ಇದ್ರ ಬಗ್ಗೆ
ಇದೇ ರೀತಿ ಇದೇ ಕ್ವಶನ್ಗಳಿಗೆ ಎಷ್ಟೋ ಆನ್ಸರ್ಗಳನ್ನ ಇನ್ನೂ ತಿಳ್ಕೊತಾ ಹೋಗೋಣ. ಸೊ ಆಗಲೇ ವೀಡಿಯೋಗೆ ಕಮೆಂಟ್ ಕೊಡ್ತಾ ಇದ್ದೀರಾ, ತುಂಬ 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 ಥ್ಯಾಂಕ್ಸ್. ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಖಂಡಿತ ಕೊಡಿ. ನಾನು ನಮ್ಮ ವೀಡಿಯೋಗಳನ್ನ ಇನ್ನು ಯಾವ ರೀತಿ ಬೆಟರ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಕೇಳ್ತಿರೋ ಎಲ್ಲರಿಗೂ. ಈ ವಿಡಿಯೋದ ಅವಶ್ಯಕತೆ ಯಾರಿಗಿದೆ ಅಂತ ನಿಮ್ಗನ್ಸುತ್ತೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.